ಹಲೋ ಗೈಸ್, ಇಂಡಿಯಾ ವರ್ಸಸ್ ಹಾಂಗ್ಕಾಂಗ್ ಟೀಮ್ ಇಂಡಿಯಾ ಬ್ಯಾಟಿಂಗ್ ಮುಕ್ತಾಯವಾಗಿದೆ. ಟೀಮ್ ಇಂಡಿಯಾ ಎಷ್ಟು ರನ್ಗಳನ್ನು ಸ್ಕೋರ್ ಮಾಡಿದ್ರು, ಯಾರು ಎಷ್ಟು ರನ್ಗಳನ್ನು ಹೊಡೆದ್ರು, ಕೊನೆಯಲ್ಲಿ ನಿಂತಿದ್ದ ಆಟಗಾರ ಯಾರು, ಪ್ರತಿಯೊಂದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ. ಸುಮಾರು ಜನ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೀ ಇರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದೀಗ ಇಂಡಿಯಾ ವರ್ಸಸ್ ಹಾಂಗ್ಕಾಂಗ್ ಫಸ್ಟ್ ಮ್ಯಾಚ್, ಟೀಮ್ ಇಂಡಿಯಾ ವರ್ಸಸ್ ಹಾಂಗ್ಕಾಂಗ್ 2022ರಲ್ಲಿ ನಡೀತಿರೋದು ಏಷ್ಯಾ ಕಪ್ಪಲ್ಲಿ. ವಿರಾಟ್ ಕೊಹ್ಲಿ ಕೊನೆಯದಾಗಿ ನಿಂತುಕೊಂಡಿದ್ರು ಗುರು, ಅದು ನಮಗೆ ಇಂಪಾರ್ಟೆಂಟ್ ಆಗಿದ್ದು. 44 ಬಾಲ್ಗೆ 59 ರನ್ಗಳನ್ನು ಬಾರಿಸಿದ್ರು. ವಿರಾಟ್ ಕೊಹ್ಲಿ ರೇಂಜ್ಗೆ ಕಡಿಮೆನೇ, ಆದರೆ ಇಷ್ಟೆಲ್ಲ ಆಡಿದ್ದಾರೆ ಅಂತ ಖುಷಿ ಇದೆ ಹಾಂಗ್ಕಾಂಗ್ ವಿರುದ್ಧ. ನೆಕ್ಸ್ಟು ಸೂರ್ಯಕುಮಾರ್ ಯಾದವ್ 68 ರನ್ಸ್ ಹೊಡೆದ್ರು 26 ಬಾಲ್ಗೆ, 6/6 ಆರ್ ಫೋಲು. ಏ 6/6 ಆರ್ ಫೋರ್ ಡಿಸೈನ್ ಆಗಿ ಹೊಡೆದ್ರು ಗುರು, ಡಿಸೈನ್ ಆಗಿ ಹೊಡೆದ್ರು ಅಂತ ಹೇಳ್ಬೋದು. ಅವ್ರ ಕಡೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಒಬ್ಬರು ರೆಗ್ಯುಲರ್ ಸ್ಪಿನ್ನರು, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಟೀಮ್ ಇಂಡಿಯಾದ ಫೈನಲ್ ಸ್ಕೋರ್ ನೋಡಿದರೆ 192/2 ವಿಕೆಟ್, ಇದೀಗ 193 ರನ್ಸ್ನ ಬಾರಿಸಬೇಕಾಗುತ್ತೆ. ಹಾಂಗ್ಕಾಂಗ್ ತಂಡ ಹೊಡಿತಾರ ಅಂತ ಕೇಳಿದ್ರೆ ಚಾನ್ಸೇ ಇಲ್ಲ, ನೋ ವೇ. ಪಾಕಿಸ್ತಾನ್ ತಂಡದ ವಿರುದ್ಧ ಟೀಮ್ ಇಂಡಿಯಾ ಆಟಗಾರರು ಸ್ವಲ್ಪ ತಡಕಾಡಿದ್ರು, ಆದರೆ ಹಾಂಗ್ಕಾಂಗ್ ವಿರುದ್ಧ ಬಾರ್ ಸಿಕ್ಕಿ ಹೆಚ್ಚು ಕೆಡಬಿಟ್ರು ಅಂತ ಹೇಳ್ಬೋದು. ಆದರೆ ವಿರಾಟ್ ಕೊಹ್ಲಿ ಇನ್ನೂ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೋದಾಗಿತ್ತು, ಇನ್ನೂ ಒಂದು 10 ರನ್ ನೆಕ್ಸ್ಟ್ ಹೊಡಿಬೋದಾಗಿತ್ತು. KL ರಾಹುಲ್, ರೋಹಿತ್ ಶರ್ಮಾ ಅವರಿಬ್ಬರು ಕೂಡ ಒಂದು 50-50 ಹೊಡಿಬೋದಾಗಿತ್ತು, ಆದರೆ ಅವರಿಬ್ಬರು ಕೂಡ ಹಾಂಗ್ಕಾಂಗ್ ವಿರುದ್ಧ ಔಟ್ ಆಗೋದು. ನಮ್ಮ ಸ್ಕೈ ಯೂಟಿಲೈಸ್ ಮಾಡ್ಕೊಂಡು ಡಿಸೈನ್ ಆಗಿ ಬಾರಿಸಿದ್ರು. ಇದಾಗಿತ್ತು ಇವತ್ತಿನ ಹೈಲೈಟ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.